ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ದಾಸಪ್ಪ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಪಡುಗಟ್ಟೆ ಗ್ರಾಮ ಪಂಚಾಯತಿ. ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದೀರಾ? ಇದೇ ಮೊದಲನೇ ಬಾರಿಗೆ ಎಲೆಕ್ಷನ್ ನಿಂತಿದ್ದೀರಾ? ತಂದೆ ತಾಯಿ ಹೆಸರು? ಗೋವಿಂದ ದೇವಮ್ಮ. ತಾವೇನು ಓದಿದ್ದೀರಾ? ನಾನು ಒಂದು ನಾಲ್ಕನೇ ಕ್ಲಾಸ್ ಓದಿನಿ. ತಾವು ಹುಟ್ಟಿ ಬೆಳೆದಿದ್ದಿಲ್ಲ? ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲ. ಎಷ್ಟು ಜನ ಮಕ್ಕಳು ನೀವು? ನಮಗೆ ತಂದೆ ತಾಯಿಗೆ ಮೂರು, ಎರಡು ಗಂಡು ಒಂದು ಹೆಣ್ಣು. ನೀವು ಎಷ್ಟನೇವರು? ನಾವು ಎರಡನೇವರು. ಅಂದ್ರೆ ತಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು? ಜನಗಳ ಬೆಂಬಲದಿಂದ ಬರಬೇಕು ಅನಿಸ್ತು. ಈಗ ಬಂದು ಅವಿರೋಧವಾಗಿ ಆಯ್ಕೆ ಆಗಿ ಅಧ್ಯಕ್ಷರು ಕೂಡ ಆಗಿದ್ದೀರಾ. ಈಗ ಸುತ್ತಮುತ್ತಲ ನಿಮಗೆ ಸಂಬಂಧಪಟ್ಟ ವ್ಯಾಪ್ತಿನಲ್ಲಿ ಏನೇನು ಸಮಸ್ಯೆಗಳಿದೆ, ತಾವು ಯಾವ್ದನ್ನು ಪೂರೈಸಬೇಕು ಅಂತ ಅನ್ಕೊಂಡಿದ್ದೀರಾ? ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು. ಅದೇ ಮೇಡಮ್, ಈಗ ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ನ ವ್ಯವಸ್ಥೆ ಇಲ್ಲ, ಮತ್ತೆ ಇಲ್ಲಿ ಸರಿಯಾಗಿ ಬಸ್ ಅದು ಇದು ಏನು ನಮಗೆ ವ್ಯವಸ್ಥೆ ಅದು ಇದು ಏನಿಲ್ಲ. ಇದರಲ್ಲಿ ಏನೋ ಮನೆಗಳು ವ್ಯವಸ್ಥೆ ಇಲ್ಲ. ಒಂದು ಹಿಂಗೆ ಮಾಮೂಲಿ ಇದ್ದಿರ್ತ ರೇಷನ್ ಕಾರ್ಡ್ ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆಲ್ಲ ಒತ್ತು ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಸ್ವಚ್ಛತೆಗೆಲ್ಲ ಯಾವ ರೀತಿ ಗಮನ ಕೊಡ್ತೀರಾ ಇನ್ ಮುಂದೆ? ನಮ್ಮ ಇದ್ರಲ್ಲ ಆಗಿದ್ದು ಪ್ರಕಾರ ಮಾಡ್ತೀರಿ, ಮಾಡ್ತೀನಿ ಅಂತ ಒಪ್ಕೋತೀನಿ. ಅದೇ ರೀತಿ ಈಗೇನು ಓದು ಬರಹ ಗೊತ್ತಿಲ್ದಿರೋ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನೆಲ್ಲ ಶಾಲೆಗೆ ಸೇರಿಸುವಂತ ವ್ಯವಸ್ಥೆ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀರಾ? ನಿಮ್ಗೆಲ್ಲ ಯಾವ ರೀತಿ ಗ್ರಾಮ ಗ್ರಾಮಸ್ಥರು ಎಲ್ಲಾ ಗ್ರಾಮಕ್ಕೂ ಇದು ಕ್ಷಮೆ ಕೇಳ್ತೀನಿ, ಯಾಕಂತಂದ್ರೆ ಅವರಿಂದಾನೇ ನಾನು, ನನ್ನಿಂದ ನಾನು ಅಂತ ಹೇಳ್ತೇನೆ. ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀರಾ? ಯಾಕಂತಂದ್ರೆ ನಾನೇನಕ್ಕಿಂತ ಅವರಿಂದ ನಾನು ಅಂತ. ಬಟ್ ತಮಗೂ ನೋವಿದೆ, ನಮ್ಗೆ ಇಷ್ಟು ವರ್ಷ ಆದ್ರೆ ಒಂದು ರೇಷನ್ ಕಾರ್ಡ್ ಇಲ್ಲ, ಮನೆಗಳಿಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಇದ್ರ ಬಗ್ಗೆ ಎಲ್ಲ ನೋವಿದೆ. ಈಗ ಹೆಚ್ಚಿನ ಅಭಿವೃದ್ಧಿ ಹತ್ರ ಗಮನ ಕೊಡ್ತಾ ಇರ ನೀವು? ಹೌದೌದು. ಈಗ ನಿಮ್ಗೆ ಗುರುಗಳು ಅಂತಂದ್ರೆ ರಾಜಕೀಯಕ್ಕೆ ಬರಕ್ಕೆ ಗುರುಗಳು ಅಂತ ಯಾರಾದ್ರೂ ಇದಾರಾ ಸಪೋರ್ಟ್ ಮಾಡಿರೋರು? ಸಪೋರ್ಟ್ ಮಾಡಿರೋರು ಅಂತಂದ್ರೆ ಎಲ್ರಿಗೂ ಸೇರಿಸಿ ಹೇಳ್ಬೇಕು, ಒಬ್ರಿಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿ ಅಭಿನಂದನೆ ಹೇಳ್ತೀರಾ? ಅವ್ರಿಗೆಲ್ಲ ಒಂದು ಒಳ್ಳೇದು ಹೇಳ್ಬೇಕಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕೇಳ್ತೀರಾ? ನೀವೇನ್ ಕೆಲಸ ಮಾಡೋದು? ನಾವು ಮಾಮೂಲಿ ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಕೆಲಸ ಮಾಡ್ತೀವಿ. ಅದೇ ರೀತಿ ಏನು ಅಂತಂದ್ರೆ ನಿಮ್ಮ ಎಲ್ಲಾ ಗ್ರಾಮದ ಜನರು ನಿಮ್ಮೆಲ್ಲ ತುಂಬಾ ಅಭಿಮಾನ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿ ಈ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ, ಅವ್ರಿಗೆಲ್ಲ ಕೊನೆಯದಾಗಿ ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀರಾ? ಅವ್ರಿಗೆಲ್ಲ ಒಂದು ಒಳ್ಳೇದು ಹೇಳ್ಬೇಕು, ಅವರಿಂದ ನಾನಂತ ಎರಡನೇ ಬಾರಿ ಹೇಳ್ತೀನಿ, ಅವರಿಂದ ನಾನಂತ ಅನ್ಕೋತೀನಿ. ನನ್ನ ನಾನು ಅವ್ರಿಗಿಂತ ಹೇಳಲ್ಲ, ಅವ್ರಿಗಿಂತ ಅವ್ರು ಎಲ್ಲ ಗ್ರಾಮಸ್ಥರಿಗೂ ಒಂದು ನಮಸ್ಕಾರ ಅಂತ ಹೇಳ್ಕೊತೀನಿ ಅವರಿಂದ ನಾನು.